ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೇವಿ ಕಿಚನ್ಗೆ. ಇವತ್ತು ಬದನೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಏನೇನು ಬೇಕು ಸಾಮಾನು ನೋಡ್ಕೊಂಬರೋಣ ಬರೀ ಫ್ರೆಂಡ್ಸ್. ಬದನೆಕಾಯಿ 8-10, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 3 ಟೊಮೊಟೊ, 1 ಈರುಳ್ಳಿ, 1 ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು. ಬಟ್ಲ ತೊಗೊಂಡಿದ್ದೀನಿ, ಬದನೆಕಾಯಿ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀರು ಹಾಕಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಬೆಳ್ಳುಳ್ಳಿ, ಕೊತ್ತಂಬರಿ, ಟಮಾಟೆ, ಸ್ವಲ್ಪ ಅರಿಶಿನ ಹಾಕಬೇಕು. ಇದನ್ನೆಲ್ಲ ಹಾಕಿ ಒಂಚೂರು ಉಪ್ಪು ಹಾಕಿ ಕುದಿಯೋಕೆ ಬಿಡ್ಬೇಕು. ಇದನ್ನು ಚೆನ್ನಾಗಿ ಇದು ಕುದಿಸ್ಕೋಬೇಕು. ಇದು ಬದನೆಕಾಯಿ ಎಲ್ಲ ಮೆತ್ತಕಾಗಬೇಕು, ಮೆಣಸಿನ್ಕಾಯಿ ಎಲ್ಲ ಕುದಿಬೇಕು. ಕುದಿಸ್ಕೋಬೇಕು ಇದನ್ನು ಥರ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ಎಲ್ಲ ಕುದಿಸ್ಕೋಬೇಕು. ಥರ ಪ್ಲೇಟ್ ಮುಚ್ಚಿದ್ರೆ ಈಗ ಕುದಿಯುತ್ತಾ ಥರ ಕುದಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಈ ಥರ ಆಗಿದೆ, ಥರ ಚೆನ್ನಾಗಿ ಕುದಿಬೇಕು ಬದನೆಕಾಯಿ ಮೆಣಸಿನ್ಕಾಯಿ ಎಲ್ಲ. ಥರ ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಥರ ಕುದ್ದಿದ್ದೆಲ್ಲ ಫ್ರೆಂಡ್ಸ್, ಇದು ನೀರು ತೊಕೊಂಬಿಡೋಣ. ಈ ಥರ ನೀರು ಇಷ್ಟು ಉಳಿದಿದೆ ಇದು ಇದರಲ್ಲಿ. ಥರ ನೀರು ತಕ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನು ಇದರಿಂದ ಮಾಡ್ಕೊತಾ ಇದ್ದೀನಿ, ಇದರಿಂದ ಮಾಡ್ಕೊತಾ ಇದ್ದೀನಿ ನಾನು. ಇದು ನಿಮ್ಮ ಹತ್ರ ಇಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೋಬೋದು. ನೀವು ಮಿಕ್ಸಿಗೆ ಹಾಕ್ಕೊಂಡಾದರೂ ಮಿಕ್ಸಿಗೆ ತುಂಬ ಹಾಕ್ಬಾಡ್ರಿ ಪೇಸ್ಟು, ಮೀಡಿಯಮಾಗಿ ಹಾಕ್ಕೊಡ್ರಿ. ಈ ಥರ ಮಾಡ್ಕೊತೀನಿ ನಾನು, ಈ ಥರ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್, ಈ ಥರ ನೈಸಾಗಿ ಮಾಡ್ಕೊಂಡಿದ್ದೀನಿ ನಾನು. ಈ ಥರ ಗ್ಯಾಸ್ ಆನ್ ಮಾಡ್ಕೊಂಡಿರೋಣ. ಪ್ಯಾನ್ ತೊಗೊಂಡಿದ್ದೀನಿ, ಎಣ್ಣೆ ಹಾಕ್ತಾ ಇದ್ದೀನಿ ನಾನು. ಸಾಸಿವೆ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಈ ಥರ ಫ್ರೈ ಮಾಡ್ಕೋಬೇಕು ಈರುಳ್ಳಿನ. ಈರುಳ್ಳಿ ಫ್ರೈ ಆಗಿದೆ, ಇದನ್ನು ಹಾಕ್ಕೊಂಬಿಡೋಣ. ನೈಸಾಗಿ ಇದನ್ನು ಮಾಡ್ಕೊಂಡು ಅಂತ ಇದನ್ನು ಬದನೆಕಾಯಿ ಇದು ಪೇಸ್ಟ್ನ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೋಣ, ಕುದಿಬೇಕಾದ್ರೆ ಹಾಕ್ಕೊಂಡಿದ್ದೆ. ಇವಾಗ ಒಂಚೂರು ಹಾಕೋಣ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಆಗಿದೆ ಫ್ರೆಂಡ್ಸ್, ಇದು ಗ್ಯಾಸ್ ಬಂದ್ ಮಾಡ್ಕೊಂಬಿಡೋಣ. ಆಗಿದೆ, ಇದು ಬಟ್ಲಲ್ಲಿ ಹಾಕ್ತಾ ಇದ್ದೀನಿ, ಸರ್ವ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಗೊಜ್ಜು ರೆಡಿ ಆಗಿದೆ. ಗೊಜ್ಜು ಆದರೂ ಅನ್ಬೋದು, ಚಟ್ನಿ ಆದರೂ ಅನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಬಾಯ್ ಫ್ರೆಂಡ್ಸ್, ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಬಾಯ್ ಫ್ರೆಂಡ್ಸ್, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ.